ಮಕ್ಕಳಿಗೆ ಶಿಕ್ಷಣ ಇಲ್ಲದೆ ಶಿಕ್ಷಣ ದೊರೆಯುವುದಿಲ್ಲ. ಕೆಆರ್ ತಿಪ್ಪೇಸ್ವಾಮಿ ಹೇಳಿಕೆ. ಶಾಲೆಯ ಉತ್ತಮ ಬೆಳವಣಿಗೆಗೆ ಪೋಷಕರು ಹಾಗೂ ಗ್ರಾಮಸ್ಥರು ಸಹಕರಿಸಿ ಎಂದು ಶ್ರೀ ಮುಬ್ಬಸವೇಶ್ವರ ಶಾಲೆಯ ಕಾರ್ಯದರ್ಶಿ ಕೆಆರ್ ತಿಪ್ಪೇಸ್ವಾಮಿ ಹೇಳಿದ್ದಾರೆ. ಅವರು ಬುಧವಾರ ಮಲ್ಲೂರಹಳ್ಳಿ ಗ್ರಾಮದ ಶ್ರೀ ಮುಬ್ಬಸವೇಶ್ವರ ಹೈಟೆಕ್ ಶಾಲೆಯಲ್ಲಿ ಇಂಗ್ಲಿಷ್ ಡೇ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವುದರ ಮುಖಾಂತರ ಉದ್ಘಾಟಿಸಿ ಮಾತನಾಡಿದರು. ದೇಶದ ಯಾವುದೇ ಮೂಲೆಯಲ್ಲಿ ಕಲಿತರೂ ಒಂದೇ ಶಿಕ್ಷಣ ಸ್ಥಳೀಯ ಶಾಲೆಯಲ್ಲಿ ಪೋಷಕರು ಶಿಕ್ಷಣ ಕೊಡಿಸಿದ್ದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ಸಾಧ್ಯವಾಗುತ್ತದೆ. ಚಿತ್ರದುರ್ಗ, ಚಳ್ಳಕೆರೆ, ನಾಯಕನಹಟ್ಟಿ ಪಟ್ಟಣಗಳಲ್ಲಿ ಲಕ್ಷ ಲಕ್ಷಗಟ್ಟಲೆ ಹಣವನ್ನು ನೀಡಿ ಮಗುವಿಗೆ ಶಿಕ್ಷಣ ಕೊಡಿಸುವುದರ ಬದಲಾಗಿ ನಮ್ಮೂರಿನ ಶಾಲೆ ನಮ್ಮ ಶಾಲೆಗೆಂದು ಈ ಶಾಲೆಯಲ್ಲಿ ಶಿಕ್ಷಣ ಕೊಡಿಸಿದರೆ ಇಲ್ಲಿಯ ಶಿಕ್ಷಕ ಮತ್ತು ಶಿಕ್ಷಕಿಯರು ತುಂಬಾ ಉತ್ತಮವಾಗಿ ಶಿಕ್ಷಣವನ್ನು ಮಕ್ಕಳಿಗೆ ಕಲಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹೀಗಾಗಿ ಪೋಷಕರು ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಲು ಮತ್ತು ಗ್ರಾಮಸ್ಥರು ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ಶಾಲೆಯ ಮುಖ್ಯ ಶಿಕ್ಷಕಿ ಎಂ ಸುನೀತಾ ಮಾತನಾಡಿ, ಓದಿನ ಹಸಿವು ಇದ್ದವರಿಗೆ ಮಾತ್ರ ಜ್ಞಾನದ ಅಮೃತ ಒಲಿಯುತ್ತದೆ ಎನ್ನುವಂತೆ 5 ವರ್ಷದ ಮೇಲಿನ ಮಕ್ಕಳಿಗೆ ಶಿಕ್ಷಣ, ಪೋಷಕರ ಪ್ರೀತಿ ಎಲ್ಲ ಸಮನಾಗಿ ಸಿಗಬೇಕು. ಮಗು ಎಲ್ಲಿ ತಪ್ಪು ಮಾಡುತ್ತದೆ ಅದನ್ನ ತಿದ್ದುವ ಕೆಲಸವನ್ನ ಪೋಷಕರು ಮಾಡಬೇಕು. ಹಾಗಾದ್ರೆ ಮಾತ್ರ ಮಗು ಜೀವನದಲ್ಲಿ ಯಶಸ್ಸು ಕಾಣಲು ಸಾಧ್ಯ. ಮಕ್ಕಳಿಗೆ ಬರೀ ಓದಲು ಮತ್ತು ಬರುವುದಕ್ಕೆ ಸೀಮಿತವಾಗಬಾರದು. ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಭೌತಿಕವಾಗಿ ಎಲ್ಲ ರಂಗದಲ್ಲಿ ಅಭಿವೃದ್ಧಿಯಾಗಬೇಕಾದ್ರೆ ಪೋಷಕರ ಪಾತ್ರ ತುಂಬಾ ಮಹತ್ವದಾದದ್ದು ಎಂದರು. ಇದೇ ಸಂದರ್ಭದಲ್ಲಿ ಮುಬ್ಬಸವೇಶ್ವರ ಶಾಲೆಯ ಉಪಾಧ್ಯಕ್ಷ ತಿಪ್ಪೇಸ್ವಾಮಿ, ಮಲ್ಲೂರಹಳ್ಳಿ ಕ್ಲಸ್ಟರ್ ಸಿಆರ್ಪಿ ಲಿಂಗರಾಜ, ರೇಖಲಗೆರೆ, ಲಂಬಾಣಿಹಟ್ಟಿ ಸರ್ಕಾರಿ ಪ್ರೌಢಶಾಲೆಯ ಆಂಗ್ಲ ಮಾಧ್ಯಮ ಶಿಕ್ಷಕ ವೀರಭದ್ರಪ್ಪ ಸೇರಿದಂತೆ ಇನ್ನು ಅನೇಕ ಶಿಕ್ಷಕ ಶಿಕ್ಷಕಿಯರು ಸೇರಿದಂತೆ ಪೋಷಕರು, ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮೌನೀಶ ಆಚಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಚಳ್ಳಕೆರೆ. ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಕೃಷ್ಣಸ್ವಾಮಿಯವರೇ, ಈ ದಿನ ವಿಜ್ಞಾನ ದಿನ ಆಚರಣೆ ಮಾಡಬೇಕಾಯಿತು. ಇಂಗ್ಲಿಷ್ ಡೇ ಯಾಕೆ ಮಾಡ್ಕೊಡ್ತೀವಿ ಅಂತಂದರೆ ಎರಡೂ ಹೊಂದಾಣಿಕೆ ಇದೆ. ಏನಪ್ಪ ಅಂತಂದರೆ ವಿಜ್ಞಾನಕ್ಕೂ ಇಂಗ್ಲೀಷಿಗೂ ಕಮ್ಯುನಿಕೇಷನ್ ಇದೆ. ಹಂಗಾಗಿ ಇವತ್ತೇ ಇದನ್ನು ಮಾಡಿಬಿಡೋಣ ಅಂತಂತೇಳಿ ನಮ್ಮ ಹೆಡ್ಮಿಸ್ ಹತ್ರ ಕೇಳಿದಾಗ ಇವತ್ತೇ ಮಾಡೋಣ ಸರ್ ಅಂತಂತೇಳಿ ಅವರೂ ಒಪ್ಪಿಗೆ ಕೊಟ್ಟರು. ಹಂಗಾಗಿ ಆಚರಣೆ ಮಾಡ್ದಂಗಾಯಿತು. ಪೋಷಕರೇ, ಒಂದು ಮಾತಲ್ಲಿ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ಈ ಶಾಲೆ ಉನ್ನತಿಗೆ ದಾಪುಗಾಲಿಡ್ತಾ ಇದೆ. ತಾವು ಪ್ರೋತ್ಸಾಹ ಕೊಡಬೇಕು. ಅದೇ ರೀತಿ ಈ ನಿಮ್ಮ ಶಾಲೆ ಇಲ್ಲಿ ಸ್ಟ್ರೆಂತ್ ಆದರೆ ನಿಮಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಬೋದು. ನಿಮ್ಗೆ ಗೊತ್ತಿರಲಿ, 4 ಗಂಟೆ ಆಗಲಿ, ಚಳ್ಳಕೆರೆ ಆಗಲಿ, ಚಿತ್ರದುರ್ಗದಲ್ಲಾಗಲಿ, ನಾವು ಕಲಿಸೋಂಥದ್ದೇ ಕಲಿಸೋದು, ಬೇರೆ ಏನು ಕಲಿಸಲ್ಲ. ಬೇರೆ ಅಕ್ಷರಗಳನ್ನು ಯಾಡ್ ಮಾಡ್ಕೊಂಡು ಕಲಿಸಲ್ಲ ನಿಮಗೆ. ನಾವೇನು ಕಲಿಸಿತ್ವಲ್ಲ ಏಂದ ಜಡ್ವರೆಗೂ ಅದೇ ಅಕ್ಷರನ್ನೇ ಅವರು ಅಲ್ಲಿ ಕಲಿಸ್ತಾರೆ, ನಾವು ಕಲಿಸ್ತೀವಿ. ಅದೇ ಥರ ನಿಮಗೆ ಮಕ್ಕಳು ಕುತ್ಕೊಳ್ಳೋಕ್ಕೆ ಆರ್ ಸಿ ಸಿ ಇರ್ಬೋದಲ್ಲಿ, ನಮಗೆ ಸೀಟ್ ಇರ್ಬೋದು, ಬಟ್ ಆದರೆ ಕಲಿಸೋದಿದೆಯಲ್ಲ ಆ ಶ್ರದ್ಧೆ, ಆ ಒಂದು ಭಕ್ತಿ ನಮ್ಮ ಟೀಚರ್ಸ್ಗಿದೆ. ಖಂಡಿತ ಹೇಳ್ತೀನಿ, ಇಲ್ಲಿ ನಮ್ಮಲ್ಲಿ ಬರೋಂಥ ಟೀಚರ್ಸು ನಿಮ್ಮವರೇ. ಅವ್ರಿಗೊಂದು ಚಾಲೆಂಜಿಗೆ ಏನಪ್ಪ ಅಂದರೆ ನಾವು ನಮಗಿಂಥ ಒಂದು ಸೌಲಭ್ಯ ಇದ್ದಿಲ್ಲ, ಈಗಿದೆ, ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸನ ಕಲಿಸೋಣ. ಅವರು ಕಮ್ಮಿ ಖರ್ಚಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ನಾವು ಕಲಿಸ್ಕೊಟ್ರೆ ಅವರು ಮುಂದೊಂದು ದಿವಸ ಇಡೀ ಕುಟುಂಬವನ್ನು ಸಾಕಷ್ಟು ಪ್ರಬಲರಾಗ್ತಾರೆ ಅಂತಂತೇಳಿ ಅವ್ರಿಗೊಂದು ಚಾಲೆಂಜಿಂಗ್ ಇದೆ, ಕಲಿಸ್ತಾರೆ ಕೂಡ. ಖಂಡಿತ ಹೇಳ್ತೀನಿ, ನಮ್ಮ ಶಾಲೆ ಓದಿರೋಂಥ ಮಕ್ಕಳು ಈಗ ಆಲ್ರೆಡಿ ನವೋದಯ ಮುರಾರ್ಜಿಗೆ ಹೋಗಿದ್ದಾರೆ. ಅವ್ರಿಗೆ ಅಲ್ಲಿ ಹೋಗಿ ಅವರು ಕಲಿಯಂಥ ಒಂದು ಶಿಕ್ಷಣವನ್ನು ಅಲ್ಲಿ ನೋಡಿದಾಗ ಅವ್ರು ಯಾವ ಶಾಲೆಯಿಂದ ಬಂದಿದೆಯಪ್ಪ ಅಂತೇಳಿ ಕೇಳ್ತಾರೆ. ಸುಮಾರು ಜನ ಹೋಗಿರೋರೆಲ್ಲರೂ ಪೋಷಕರು ಕೇಳ್ತಾರೆ, ಸಾ ನಮ್ಮ ಹುಡುಗ ಭಾಳ ಅಲ್ಲಿ ಅವ್ರಿಗೊಳ ಕ್ವಶನ್ಸ್ಗೆ ಅವರಲ್ಲಿ ಒಂದು ರೈಟಿಂಗಿಗೆ ಭಾಳನೇ ಮೆಚ್ಚುಗೆ ಪಡಿಸ್ತಾರೆ ಸರ್, ಭಾಳ ಚೆನ್ನಾಗಿ ಓದ್ತಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ ಅಂತಂತೇಳಿ ನಮ್ಗೆ ಹೇಳಿದಾಗ ಭಾಳ ಖುಷಿಯಾಗಿ. ಅದಕ್ಕೆ ನಿಮ್ಗೆ ಹೇಳ್ತಿದ್ದೀನಿ, ಖಂಡಿತ ಹೇಳ್ತೀನಿ, ಈಗ ನಮ್ಮ ಸಿ ಎಫ್ ಸರ್ ಹೇಳಿದ್ರು ಬರಡು ನೆಲ ಇದು ನಮ್ಮದು ಅಂತಂತೇಳಿ, ಸತ್ಯ ಕೂಡ. ಇಲ್ಲಿ ದುಡ್ಡಿಲ್ಲ, ಭಾಳ ಆತ್ಮೀಯತೆ ಇದೆ,
ರೀತಿಯಿಂದ ನಮ್ಮನ್ನು ಕಾಣ್ತೀರಿ ನೀವು. ಇದಕ್ಕೆ ನೀವು ಒಳ್ಳೆ ಎಜುಕೇಷನ್ ಇಲ್ಲೇ ಕಮ್ಮಿ ಖರ್ಚಲ್ಲಿ ನೀವು ಎಲ್ಲ ಒಳ್ಳೆ ಎಜುಕೇಷನ್ನ ಪಡೀರಿ. ನಿಮ್ಮ ಮಕ್ಕಳಿಗೆ ಮುಂದೊಂದು ದಿವಸ ಉಜ್ವಲ ಭವಿಷ್ಯವನ್ನು ರೂಪಿಸಿರಿ ಅಂತ ಹೇಳ್ತಾ, ಇದು ಇಂಗ್ಲೀಷ್ ಡೇನ ಕಮ್ಯುನಿಕೇಷನ್ಗೆ ಹೆಂಗಪ್ಪ ಅಂತಂದರೆ, ಇದು ಇಂಗ್ಲೀಷು ಯಾಕೆ ಬೇಕು ಈ ಭಾಷೆ ಅಂತ ಅನ್ನೋದನ್ನು ಸವಿಸ್ತಾರವಾಗಿ ನಮ್ಮ ಹೆಡ್ ಮೇಡಮರು ಸುನೀತಾ ಮೇಡಮರು ಹೇಳಿದ್ದಾರೆ, ನಮ್ಮ ಆಂಗ್ಲ ಮಾಧ್ಯಮ ಶಿಕ್ಷಕರಾದಂಥ ವೀರಭದ್ರಪ್ಪ ಸರ್ ಹೇಳಿದ್ದಾರೆ. ಇದು ಬಹಳ ಅತ್ಯಮೂಲ್ಯ. ನಮಗೆ ಕನ್ನಡ ಎಷ್ಟು ಇಂಪಾರ್ಟೆಂಟು ಹಂಗೇನೆ ಇಂಗ್ಲೀಷು ಕೂಡ. ಯಾಕಪ್ಪ ಅಂದರೆ ಕನ್ನಡ ನಾವು ಕರ್ನಾಟಕದಲ್ಲಿ ನಮ್ಮೂರಲ್ಲಿ ಮನ ಮುಟ್ಟುವಂತೆ ಮಾತಾಡ್ಬೋದು ಅಷ್ಟೇ. ಅದೇ ನಮಗೆ ಇನ್ನೂ ಏನು ಯಾವಾಗ ಬೇಕು, ಯಾವಾಗ ಜ್ಞಾನ ಬೇಕು, ಅಥವಾ ನಮಗೇನೋ ಕಮ್ಯುನಿಕೇಷನ್ ಬೇಕು ಅಂತಂದರೆ ಇಂಗ್ಲೀಷ್ ಬೇಕೇ ಬೇಕು. ಆ ಇಂಗ್ಲೀಷ್ ಇಲ್ಲ ಅಂತಂದರೆ ನಾವು ಏನಕ್ಕೆ ತಿಳ್ಕೊಳಕ್ಕಾಗೋದಿಲ್ಲ. ನೀವು ಬೆಂಗಳೂರಿಗೆ ಹೋಗ್ಬಿಟ್ರೆ ಆಲ್ಮೋಸ್ಟ್ ಆಲ್ ಅರ್ಧಕ್ಕಿಂತ ಹೆಚ್ಚಾಗಿ ಇಂಗ್ಲೀಷನ್ನು ಬಳಸ್ತಾರೆ. ನಮಗೆ ಅಲ್ಲಿ ಏನಾದ್ರು ವಸ್ತು ಪಡಿಬೇಕಪ್ಪ ಅಂತಂದರೆ ನಾವು ಕನ್ನಡದಾಗ ಹೇಳಿದ್ರೆ ನಮಗವ್ರಿಗೂ ವ್ಯವಹಾರ ಇರಲ್ಲ. ಅವಾಗ ಏನಂತಂದರೆ ಇಂಗ್ಲೀಷ್ ಇಂಗ್ಲೀಷ್ ಯಾರು ಕಲ್ತಿರ್ತಾರೋ ಅವ್ರ ಹತ್ರ ನಾವು ಹೋಗಿ ಇಂಥ ತೊಗೊಳ್ಬೇಕಪ್ಪ ಅಷ್ಟು ಹೇಳ್ಕೊಡ್ಬಾ ಅಂತಂತೇಳಿ ಅವನು ಯಾರು ಕಲ್ತಿರೋ ಕರ್ಕೊಂಬರ್ಬೇಕಾಗ. ಹಂಗಾಗಿ ನಾವು ಮುಂದೆ ನಮ್ಮ ಮಕ್ಕಳು ಅವ್ರ ಭವಿಷ್ಯವನ್ನು ಉಜ್ವಲವಾಗಿ ರೂಪಿಸ್ಕೊಬೇಕಪ್ಪ ಅಂತಂದರೆ ಇಂಗ್ಲೀಷು ಅತ್ಯ ಅಮೂಲ್ಯವಾದಂಥ ಭಾಷೆಯಾಗಿದೆ. ಹಂಗಾಗಿ ಈ ಒಂದು ಭಾಷೆಯನ್ನು ನಾವು ಇಂಗ್ಲೀಷ್ ಡೇಯಲ್ಲಿ ನಿಮಗೆ ಮನ ಮುಟ್ಟುವಂತೆ ಹೇಳೋಕ್ಕೆ ನಮ್ಮ ಶಿಕ್ಷಕರು ಮತ್ತು ನಮ್ಮ ವಿದ್ಯಾರ್ಥಿಗಳು ಕಾತುರರಾಗಿದ್ದಾರೆ. ಯಾಕೆ ಇಂಗ್ಲೀಷ್ ಡೇನೇ ಮಾಡಬೇಕಪ್ಪ ಅಂತಂತಂದರೆ, ಇವತ್ತು ನಮ್ಮ ಮಕ್ಕಳಿಗೆ ಇಂಗ್ಲೀಷಿನ ಮಹತ್ವ ಏನು, ಇಂಗ್ಲೀಷ್ ಭಾಷೆ ಹೆಂಗೆಂಗಿರುತ್ತೆ, ಇದು ಕಲಿತ್ರೆ ಅವ್ರು ನೋಡ್ರಿ ಇವತ್ತು ಇಂಗ್ಲೀಷನ್ನೇ ಬಳಸ್ತಾರೆ ಹೆಚ್ಚಾಗಿ.